ಕರಾವಳಿಯ ಮನೋರಂಜನಾ ಕ್ರೀಡೆಯಾದ ಕಂಬಳ ಕೇವಲ ಕರಾವಳಿಯಲ್ಲಿ ಮಾತ್ರವಲ್ಲ, ಇಡೀ ರಾಜ್ಯದಲ್ಲಿ ತನ್ನ ಛಾಪನ್ನು ಮೂಡಿಸಿದೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಮಾತ್ರ ನಡೆಸಲಾಗುತ್ತಿದ್ದ ಕಂಬಳವನ್ನ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲೂ ಆಯೋಜಿಸುವ ಮೂಲಕ ಇಡೀ ರಾಜ್ಯಕ್ಕೆ ಕಂಬಳವನ್ನ ಪರಿಚಯಿಸಲಾಗಿದೆ. ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಈ ಕಂಬಳವನ್ನ ಆಯೋಜಿಸುವ ಮೂಲಕ ಈ ಸಾಧನೆಯನ್ನ ಮಾಡಿದ್ದಾರೆ. ಈ ಬಾರಿಯೂ ಬೆಂಗಳೂರಿನಲ್ಲಿ ಕಂಬಳ ಮಾಡುವ ಆಸಕ್ತಿಯನ್ನು ಶಾಸಕರು ಹೊಂದಿದ್ದರೂ ಕಂಬಳ ಆಯೋಜಿಸಲು ಆಸಕ್ತರಿದ್ದವರಿಗೆ ಈ ಅವಕಾಶವನ್ನು ನೀಡಲು ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಕಂಬಳ ಆಯೋಜನೆಯಾದ ಬಳಿಕ ಕಂಬಳದ ಬಗ್ಗೆ ಆ ಕಂಬಳದ ಹಲವು ಪರ ವಿರೋಧಗಳು ಚರ್ಚೆಗಳು ನಡೆದಿದ್ವು. ಈ ಹಿನ್ನೆಲೆಯಲ್ಲಿ ಅಶೋಕ್ ಕುಮಾರ್ ರೈ ಈ ಬಾರಿ ಈ ಆಫರ್ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಕಂಬಳ ನಡೆಸಲು ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ನಿರ್ವಹಿಸಿದ್ದ ಅಶೋಕ್ ಕುಮಾರ್ ರೈ ಕಂಬಳದಲ್ಲಿ ಭಾಗವಹಿಸಿದ ಎಲ್ಲ ಕೋನಗಳ ಯಜಮಾನರಿಗೆ 70,000 ಹಣವನ್ನು ನೀಡಿ ಪ್ರೋತ್ಸಾಹಿಸಿದ್ರು. ಆದರೆ ಈ ಬಾರಿ ಬೆಂಗಳೂರಿನಲ್ಲಿ ಕಂಬಳ ಆಯೋಜಿಸಲು ಆಸಕ್ತರಾಗಿರುವವರಿಗೆ ಈ ಅವಕಾಶ ನೀಡಲು ಶಾಸಕ ಅಶೋಕ್ ಕುಮಾರ್ ರೈ ಮುಂದಾಗಿದ್ದಾರೆ. ಒಂದು ವೇಳೆ ಕಂಬಳ ನಡೆಸಲು ಯಾರು ಮುಂದೆ ಬಾರದೇ ಇದ್ದಲ್ಲಿ ತಾವೇ ಕಂಬಳದ ಉಸ್ತುವಾರಿಯನ್ನ ವಹಿಸಲು ನಿರ್ಧರಿಸಿದ್ದಾರೆ. ಕಂಬಳವನ್ನ ಕೇವಲ ಬೆಂಗಳೂರಿನಲ್ಲಿ ಮಾತ್ರವಲ್ಲ ಗಲ್ಫ್ ರಾಷ್ಟ್ರಗಳಲ್ಲೂ ಕೊಂಡೊಯ್ಯಬೇಕು ಎನ್ನುವ ಆಶಯ ಶಾಸಕರದ್ದಾಗಿದೆ. ಬೆಂಗಳೂರಿಗೆ ಕೋನಗಳನ್ನ ಸಾಗಿಸಲು ಸುಮಾರು 70,000 ರೂಪಾಯಿಗಳ ಖರ್ಚು ಇದೆ. ಅದೇ ಗಲ್ಫ್ ರಾಷ್ಟ್ರಗಳಿಗೆ ಸಾಗಿಸಲು ಸುಮಾರು 7 ಲಕ್ಷ ರೂಪಾಯಿಗಳ ಅಂದಾಜು ಖರ್ಚಿದೆ. ಇಂತಹ ಯೋಜನೆಯು ತಮ್ಮ ಮುಂದಿದೆ ಎನ್ನುತ್ತಾರೆ ಅಶೋಕ್ ಕುಮಾರ್ ರೈ. ಶಿವಮೊಗ್ಗದ ಕಂಬಳದ ಬಗ್ಗೆ ನನಗೇನು ಗೊತ್ತಿಲ್ಲ, ಮಾಡ್ತೇನಂತ ಹೇಳ್ತಾ ಇದ್ದಾರೆ. ಮಾಡಿದ್ರೆ ಕಂಬಳ ಎಲ್ಲಿ ಮಾಡಿದ್ರು ನನ್ನ ಸಹಕಾರ ಇದೆ. ಕಂಬಳ ಆಗ್ಬೇಕು, ಇದು ನಮ್ಮ ಈ ಭಾಗದಲ್ಲಿ ಮಾತ್ರ ಅಲ್ಲ, ಇನ್ನು ನನಗೆ ಮುಂಬೈಯಲ್ಲೂ ಕಂಬಳ ಮಾಡ್ಲಿಕ್ಕೆ ಮನಸ್ಸಿದೆ, ನನಗೆ ದುಬೈಯಲ್ಲಿ ಕಂಬಳ ಮಾಡ್ಲಿಕ್ಕೆ ಮನಸ್ಸಿದೆ. ಆದ್ರೆ ಪೂರಕವಾಗಿ ಕೆಲಸ ಮಾಡೋದು ಹೇಗೆ ಅಂತ ನೋಡ್ಬೇಕು. ಜನ ಇದನ್ನು ಎಲ್ಲೆಲ್ಲಿ ತಗೊಂಡು ಹೋಗ್ತಾರಾ, ಇದರಲ್ಲಿ ಕಮರ್ಷಿಯಲ್ ಆಗುವಂತ ವಿಚಾರಗಳಿಲ್ಲ. ಆಸಕ್ತಿಗೆ ಪೂರಕವಾಗಿ ಕೆಲಸ ಮಾಡಬೇಕು. ಕೋಣಗಳ ಯಜಮಾನರು ಎಷ್ಟು ಕಷ್ಟದಲ್ಲಿ ಅದನ್ನ ಸಾಕ್ತಾರೆ. ಶಿವಮೊಗ್ಗಕ್ಕೆ ಹೋಗಿದ್ರೆ ಅವ್ರಿಗೆ ಒಂದು 50,000-70,000 ಸಿಗ್ಲಿ ಒಂದು ಯಜಮಾನರುಗಳಿಗೆ. ಆದ್ರೆ ದುಬೈಗೆ ಹೋದ್ರೆ ಒಂದು 5 ಲಕ್ಷ ರೂಪಾಯಿ ಸಿಗ್ಲಿ. ದುಬೈ ನೋಡಿದಾಗತ್ತದೆ, ಕೋಣಗಳನ್ನು ನೋಡಿದಾಗತ್ತದೆ, ಜನರಿಗೆ ತೋರಿಸಿದಾಗತ್ತದೆ, ಮಾಡ್ಲಿ, ಅದಕ್ಕೆ ನಮ್ಮ ಸಹಕಾರ ಇದೆ. ನೋಡಿ, ಬ್ಯಾಂಗ್ಳೂರು ಕಂಬಳದ ಬಗ್ಗೆ ಎಲ್ಲರ ಹತ್ರ ಒಂದು ಪ್ರಶ್ನೆ ಇದೆ. ತುಂಬಾ ಜನ ಹೇಳ್ತಾರೆ, ನಾನು ಬ್ಯಾಂಗ್ಳೂರಲ್ಲಿ ಕಂಬಳ ಮಾಡಿದ್ದೀವಿ, ನಾವು ಬ್ಯಾಂಗ್ಳೂರಲ್ಲಿ. ಈಗ ಅವರು, ನಾನು 2 ತಿಂಗಳ ಸಮಯಾವಕಾಶನ ಕೊಡ್ತೇನೆ, ಯಾರು ಬೇಕಾದ್ರೂ ಬ್ಯಾಂಗ್ಳೂರಲ್ಲಿ ಕಂಬಳವನ್ನು ಮಾಡಬಹುದು. ಅವ್ರು ಯಾರು ಮಾಡೋದಿದ್ರೆ ಅಶೋಕ್ ರೈ ಮಾಡ್ತಾರೆ.